سبادك ಪದೇ ಪದೇ ಚರ್ಚೆ ಆಗ್ತಾ ಇದೆ ನಾನು ತಮ್ಮ ಮೂಲಕ ಮನೆ ಸದಸ್ಯರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಯಾವಾಗ ಪ್ರಧಾನಮಂತ್ರಿಗಳು ಬಡವರ ಅಕೌಂಟ್ಗೆ 15 ಲಕ್ಷ ಆಗ್ತೇನೆ ಅಂತಕ್ಕಂಥದ್ದನ್ನ ಪ್ರೂಫ್ ಕೊಡಲಿ ಒಂದು ವಿಡಿಯೋ ಕೊಡಲಿ ಇಲ್ಲ ಅಂತಂದ್ರೆ ಕಡತದಿಂದ ಅದನ್ನ ತಗ್ಸಾಕ್ಬೇಕು ಇಲ್ಲರೆ ಪದೇ ಪದೇ ಒಂದೇ ಸುಳ್ಳನ್ನ ಪದೇ ಪದೇ ಇಡೀ ದೇಶಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅವ್ರ ಖಾತೆಗೆ 100 ಕೋಟಿ ಹರ್ ಘರ್ ಪಹುಂಚಾತ ಹೂಂ ಅಂತ ಹೇಳಿರುವ ನಿಮ್ಮ ಪ್ರಧಾನಮಂತ್ರಿಗಳು ಸೌಮ್ಯ ಡಿಫೆಂಡ್ ಮಾಡಿ ಯಡಿಯೂರಪ್ಪನವ್ರು ಡಿಫೆಂಡ್ ಮಾಡಿ ಮೋದಿ ಸಾಹೇಬ್ರು ಡಿಫೆಂಡ್ ಮಾಡಿ ನಿಮ್ಮನ್ನಂತೂ ವಿರೋಧ ಪಕ್ಷದ ನಾಯಕರು ಮಾಡಲ್ಲ ಪದೇ ಪದೇ ಯಾಕಂದ್ರೆ ಡಿಫೆಂಡ್ ಮಾಡ್ತೀರಿ ವಿಡಿಯೋ ಕ್ಲಿಪ್ ಕೊಡ್ರಿ ನಮಗೆ ನಾವೇ ಕೇಳ್ತೀವಿ ಪ್ರಧಾನಮಂತ್ರಿಗಳಿಗೆ ನಾವೇ ಕೇಳ್ತೀವಿ ನಮ್ಮೆಲ್ಲ ತಾಕತ್ತ ಐತಿ ನಮ್ಮ ಪ್ರಧಾನಮಂತ್ರಿ ಕೇಳೋಟ್ಟು ಪ್ರಜಾತಂತ್ರ ಐತಿ ಆದ್ರೆ ಭಾಷಣದಲ್ಲಿ ಹೇಳಿದ್ದು ಇಡೀ ಪ್ರಪಂಚ ಗೊತ್ತಿದೆ ಕೇಳ್ರಲ್ಲ ಎತ್ನಾಳವ್ರ ಜಿ ಎಸ್ ಟಿ ದುಡ್ಡೇ ಕೇಳಕ್ಕಾಗಿಲ್ಲ ಇದನ್ನೇನ್ ಕೇಳ್ತೀರಿ ನಮ್ ಕರ್ನಾಟಕಕ್ಕೆ ಬರ್ಬೇಕಾಗಿದ್ದು ಜಿ ಎಸ್ ಟಿ ದುಡ್ಡೇ ಕೇಳಕ್ಕಾಗಿಲ್ಲ ಇನ್ನು ಬಹಳ ಏನ್ ಧೈರ್ಯದಿಂದ ಕೇಳ್ತೀನಿ ಅಂತ ಪ್ರಧಾನಮಂತ್ರಿಗಳಿಗೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಜಿ ಎಸ್ ಟಿ ರೊಕ್ಕ ಕೇಳಕ್ಕಾಗಿಲ್ಲ ನಿಮ್ಗೆ ಇಲ್ಲ ಕರ್ನಾಟಕಕ್ಕೆ ಅದಾದ್ರೂ ಹೇಳಿ ಆಯ್ತು ಅಲ್ಲ ಆಯ್ತು ಕೂತ್ಕೊಂಡ್ಮೆ ನಾನು ಈಗದ್ದು ನಾನು ಎಲ್ಲಿಂದ ತೋರಿಸಿದ್ದೀನಿ ಈಗ ನೀವು ನನ್ನ ಹತ್ರ ಕೇಳಿದ್ರೆ ಗಮ್ಮತ್ ಆಯ್ತು ಈಗ ನೀವು ಕೂತ್ಕೊಳ್ಳಿ ಹೇಳ್ತೇನೆ ನಾನು ಈಗ ಕೊಂಡ್ರೆಡ್ಡಿ ಅವರೇ ಈಗ ವಿಚಾರ ಏನಿದೆ ಅಂತ ಹೇಳಿದೆ ಯಾರು ನೀನು ನಡೆಯಲ್ಲ ಸತ್ಯ ಹೇಳಬಾರ್ದು ಈಗ ಅಮಿತ್ ಶಾ ಸಾಹೇಬ್ರು ಏನ್ ಹೇಳಿದ್ರು ಮಾಹಿತಿ ಕೊರತೆ ದಾಖಲೆ ತಗೊಂಡು ಮಾತಾಡಿ ಇದು ಭಾಗ್ಯದ ಬಗ್ಗೆ ಮಾತಾಡಿದ್ರೆ ಕೋನರೆಡ್ಡಿ ಜೀವನದಕ್ಕೂ ಸತ್ಯನ ಹೇಳಿದ್ದಾರೆ ಮೊದಲು ಕೂಡಿಸಿ ಅವ್ರನ್ನ ಆಯ್ತು ಒಂದ್ ಸೆಕೆಂಡ್ ಸದನ ಸಮಯ ಸದನದ ಸಮಯ ಮಾತನ್ನು ಉಲ್ಲೇಖ ಮಾಡಿದ್ರು ಏನ್ ಮಾತಾಡಿದ್ರು ಅಂತ ಹೇಳಿದ್ರೆ ಆಯ್ತು ಈಗ ನೋಡಿ ಇಲ್ಲಿ ಬಹಳಷ್ಟು ವಿಚಾರಗಳಿದ್ದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಅದೇ ಆಯ್ತು ನೋಡಿ ಅವ್ರ ಮಾತು ಇವರ ಮಾತು ಅಂತ ನೀವು ಚರ್ಚೆ ಮಾಡಿಕೊಂಡು ನಿಲ್ಲಿಕ್ಕಿಲ್ಲ ಮಾರಿ ಸತ್ಯ ಅರ್ಥ ಮಾಡ್ಕೋಬೇಕು ಚರ್ಚೆ ಬೇಡ ಆಯ್ತು ಅದನ್ನ ಹೇಳ್ತಿದ್ದಾರೆ ಹಣವನ್ನ ತರಿಸ್ತೀನಿ ಅಂತ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಆಯ್ತು ಅದ್ ಗೊತ್ತಾಯ್ತು ಬಾ ಅವ್ರು ಹೇಳಿದ ಆ ಸಂಗತಿ ಆಯ್ತು ಸತ್ಯ ಹೇಳಿದ್ದವರು ಅವ್ರು ಹೇಳಿದ ಕಪ್ಪು ಹಣವನ್ನ ತರಕ್ ಬೇಕಾದ್ರಿಂದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದು ಏನ್ ಮಾಡ್ತಿದ್ರ ಏ ಕೋನರೆಡ್ಡಿ ಅವ್ರೆ ಈಗ ಈಗ ಸರ ನಾನು ಒಬ್ಬ ಸದಸ್ಯ ಇದ್ದೇನೆ ಮಾತಾಡಕ್ ಅವಕಾಶ ಕೊಡಿ ಅವ್ರು ಕೇಳಿ ಉತ್ತರ ಹೇಳ್ತೇನೆ ನಾ ಉತ್ತರ ಹೇಳಕ್ ಸಮರ್ಥ ಇದ್ದೇನೆ ಅಶೋಕ್ ಉತ್ತರ ಹೇಳಲ್ಲ ಈಗ ಪ್ರತಿ ಭಾಷಣದಲ್ಲಿ ಎಲ್ಲರೂ ಸಹ ಬಿಡ್ತಾ ಇರ್ತೀರಿ 15 ಲಕ್ಷ ಅಕೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತೋರಿಸಿ ಮಾತಾಡಿ ಇಡೀ ಮಾತಾಡಕತ್ತೈತಿ
ಹಿಂದಿ ತಿಳ್ಕೊಳ್ಳಿ ಸ್ವಲ್ಪ. ಈಗ ಈಗ ಇಷ್ಟು ಇದರ ಬಗ್ಗೆ ಚರ್ಚೆ ಮಾಡಿ ವೇದವ್ಯಾಸ್ ವೇದವ್ಯಾಸ್ ಅವ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಆಯ್ತು. ಅದೆಲ್ಲ ನಾನು ಹೇಳ್ದು ಕೇಳಿ ಈಗ ಯಾರೇ ಆಯ್ತು ವೇದವ್ಯಾಸ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ವಿಸ್ತಾರ ನ್ಯೂಸ್ ನಿಖರ ಜನಪರ.